बेळगाव शहरामध्ये भारतीय जनता पक्षाच्या वतीने पत्रकार परिषद बोलवण्यात आली होती। या पत्रकार परिषदेमध्ये माजी आमदार संजय पाटील व पत्रकारांमध्ये बाचाबाची झाली आहे। याचे कारण म्हटले तर ग्रामीण मतक्षेत्रामध्ये टँकरने कुकर तेही नारळाची शपथ घेऊन दिले जात आहेत। ही बातमी स्पेशल म्हणून का प्रसारित करत नाही असा प्रश्न पत्रकारांना केला असता पत्रकारांनी त्याला प्रत्युत्तर देत असताना माजी आमदार संजय पाटील यांचा आवाज उंचावल्याने आणखीनच बाचाबाचीमध्ये वाढ झाली। एखाद्या रस्त्यावर खड्डा पडला तर ती बातमी हायलाइट केली जाते, पण मिक्सर टँकरने दिले जात असताना आपण स्टिंग ऑपरेशन का करत नाही असा सवाल माजी आमदार संजय पाटील यांनी केला। या साऱ्या बाचाबाचीमध्ये मीडियावाले की दादागिरी करणारे गुंड असेही शब्द संजय पाटील यांनी वापरले। मला बोलायला द्या, माझे बोलणे झाल्यावर बोला असेच पत्रकारांना त्यांनी वारंवार सांगितले, पण पत्रकार यांनी आपली खरी बाजू मांडण्याचा हट्ट सोडला नसल्याने अखेर आमदार संजय पाटील यांनी पत्रकारांसमोर नमत घेतल्याचे पाहायला मिळाले आहे। कॉन्फरन्स माडी देवी ಅದಕ್ಕೆ ಸಂಬಂಧವಾಗಿ ಏನು ಕೇಳುದಿದ್ರೆ ಕೇಳ್ಬೇಕಂತ ಅದೆಲ್ಲ ಈಗ ನಾವು ಕುಕ್ಕರ್ ಧ್ವನಿ ಬಗ್ಗೆ ಕೇಳ್ತಾ ಇದ್ವಿ ಸರ್, ಕುಕ್ಕರ್ ಧ್ವನಿ. ಈಗ ನಾನು ನಿಮ್ಗೆ ಮಾಧ್ಯಮ ಸ್ನೇಹಿತರಿಗೆ ಒಂದು ನನ್ನ ಸಿಂಪಲ್ ಪ್ರಶ್ನೆ, ಒಬ್ಬ ಸಾಮಾನ್ಯ ನಾಗರಿಕನಾಗಿ ನಾವು ಭಾಳಷ್ಟು ಸಲ ಟಿ ವಿಗಳು ನೋಡ್ತೇನೆ, ಅದು ಎಲ್ಲ ಹಿಂದಿ ಮರಾಠಿ ಕನ್ನಡ ಚಾನೆಲ್ಗಳು ಇರ್ಬೋದು, ಎಲ್ಲೋ ರೋಡ್ ಮೇಲೆ ತೆಗ್ ಬಿದ್ದಿಂದ ಏನಾರೇ ಮಾಸ್ಕ್ ಯಾಕೆ ಹಚ್ಚಿಲ್ಲ ಅಂತ ನೀವು ಹೋಗಿ ಅದ ಇದು ಮಾಡ್ತಿದ್ರಿ ಮೀಡಿಯಾದವ್ರು, ಒಳ್ಳೆ ಜಾಗೃತಿ ಮಾಡೋದು. ಈಗ ಎಲ್ಲ ಕಡೆ ಕ್ಯಾಂಟರ್ಗಳು ನಿಂತ ಹಂಚಕ್ಕಾದ್ರು ಒಬ್ಬರು ನೀವು ಸುದ್ದಿ ಮಾಡ್ತಾ ಇಲ್ಲ. ಕಾರಣ ಈಗ ಸರ್ ಅಲ್ರಿ ನಮ್ಮ ಮಾತಾರಿ ಮುಗಿಸು ಕೊಡ್ರಲ್ಲ ನೀವು, ಇದು ಪ್ರೆಸ್ ಕಾನ್ಫರೆನ್ಸ್ ದಾದಾಗಿರಿನು ನಾವು ಮಾತಾಡ್ತೀವಿ, ನಮ್ದು ಮುಗಿದ ಮೇಲೆ ಮಾತಾಡ್ರಲ್ಲ ನೀವು ಎಷ್ಟು ಮಂದಿ ಎಲ್ಲರೂ ಕೂಡಿ ಒಮ್ಮೆ ಮಾತಾಡೋದು ನಾವು ಮಾತಾಡೋದಿಲ್ಲಂಗ. ನಂದು ಈಗ ಸದ್ಯಕ್ಕೆ ಸಿಂಪಲ್ ದಿವಸ ಒಂದು ಕಡೆ ನಡೀತಾ ಇದೆ, ಅದು ನೀವು ಅದಕ್ಕೊಂದು ಸ್ಪೆಷಲ್ ಯಾಕೆ ಸುದ್ದಿ ಮಾಡ್ತಲ್ಲ? ಈ ಥರ ನಡೋದು ಸರಿಯಾನ? ಮತ್ತೆ ಅಲ್ಲಿ ತೆಂಗಿನಕಾಯಿ ತಗೊಂಡು ಆನೆ ಮಾಡ್ತಾ ಇದ್ದಾರೆ ಅದು. ಹಾಂ, ನಂದು ಬಹಿರಂಗ ವೇದಿಕೆ ನೈತಿಕತೆ ಯಾಕಿಲ್ಲ ನಾ ಅಲ್ರಿ, ನಾ ಏನು ಹೇಳಿದ್ದೀನಿ, ಯುದ್ಧ ಚಾಲು ಆದಾಗ ಮುಂದಿನ ತಲವಾರ್ ಅಲ್ರಿ, ನೀವು ಮಾತಾಡೋದು ಕೊಡಂಗಿಲ್ಲ ರೀ, ನೀವು ಮಾಡ್ರಿ, ನಾವು ಹೋಗ್ತೀವಿ, ನೀವು ಮಾತಾಡೋದಿಲ್ಲ. ಇದು ಬೆಳಗಾವ್ದಾಗ ಅಷ್ಟೇ ನೋಡ್ತೇನೆ, ಇದು ನಾ ಹೇಳ್ತೇನೆ, ಈ ಥರ ಪ್ರೆಸ್ ಕಾನ್ಫರೆನ್ಸ್ ನಾ ಬೆಳಗಾವ್ದಾಗ ಅಷ್ಟೇ ನೋಡ್ತೇನೆ, ನಾಡು ಇಡೀ ಸ್ಟೇಟ್ ತಿರುಗ್ತೇನೆ. ನೀವು ಮಾತಾಡೋದು ಕೊಡಂಗಿಲ್ಲ ಅಂದ್ರೆ ದಾದಾಗಿರಿ ಮಾಡಕ್ ಬರ್ತಿದ್ರೆ ತಗೊಳಂಗಿಲ್ಲ, ಪ್ರೆಸ್ ಕಾನ್ಫರೆನ್ಸ್ ಹೋಗ್ತೀವಿ ಅಲ್ರಿ, ಮಾತಾಡೋ ಕೊಡ್ರಲ್ಲ, ನೀವು ಅಷ್ಟೇ ಮಾತಾಡ್ತೀರಾ? ಇದೇನ ಅನ್ನೋದು ನಿಮ್ಗೆ, ನೀವು ಮೀಡಿಯಾ ಇದ್ದಾರ ಏನು, ನೀವು ದಾದಾಗಿರಿ ಮಾಡೋರು ಗುಂಡ್ರು, ಮತ್ತೆ ನೀವು ಮಾತಾಡೋದು ಕೊಡಂಗಿಲ್ಲಲ್ಲ ಅಲ್ರಿ, ನಿಮ್ದು ಇದು ಒಳ್ಳೇದಲ್ಲ. ನೀವು ನೋಡ್ರಿ, ನಮ್ಗೆ ಕ್ಷಮಿಸ್ರಿ ಸರ್, ಮತ್ತೆ ನೀವು ಮಾಡಕ್ಕದ್ರಿ ಎಲ್ಲರೂ ನಾಡ್ರಿ, ನಮ್ಮ ಮಾತ ಕೇಳಂಗಿಲ್ಲ, ನಮ್ಮ ಮಾತ ಕೇಳಂಗಿಲ್ಲ ಪ್ರೆಸ್ ಕರ್ದಿದ್ದವ್ರು, ನಾವು ಪ್ರೆಸ್ ಕರ್ದಿದ್ದೇವ್ರು, ನಮ್ಮ ಮಾತು ಕೇಳ್ರಿ ನಿಮ್ಮ ಸರ್, ಇದು ಸರಿಯಲ್ಲ ಅಲ್ರಿ, ಈಗ ನಾವು ಮಾತಾಡೋದು ಕೊಡ್ತಾ ಇಲ್ಲಲ್ಲ, ನೀವು ಮಾತಾಡೋದು ಕೊಡ್ತಾ ಇಲ್ಲಲ್ಲ ಅಲ್ರಿ, ಈಗ ನೀವು ಮಾತಾಡೋದು ಕೊಡ್ತಾ ಇಲ್ಲ ಅಲ್ರಿ, ನಮ್ದು ಮುಗಿದ ಮೇಲೆ ಅಲ್ರಿ, ನೀವು ಇಲ್ಲ, ನೀವು ಇದು ಮತ್ತೆ ಇದು ದಾದಾಗಿರಿ ಇಲ್ಲ, ಇದು ಒಳ್ಳೆ ಬರವಾಗಿ ಅಂದ್ರೆ ನಾವು ಮಾತಾಡೋದಿಲ್ಲ, ಇದು ಪ್ರಜಾಪ್ರಭುತ್ವ, ನಮ್ಮ ಮಾತಾಡೋದು ಅಧಿಕಾರ ಇಲ್ಲ ಅಲ್ರಿ, ನಮ್ಮ ಇದಕ್ಕೆ ನೀವು ಕೌಂಟರ್ ಕೇಳ್ರಿ, ನಮ್ದು ಮುಗಿದ ಮೇಲೆ ಕೇಳ್ರಿ ಸರ್ ಇಲ್ರಿ, ನಮ್ಮ ಮಾತು ಮುಗಿದ ಮೇಲೆ ಕೇಳ್ರಿ ಸರ್, ಸರ್ ನಿಮ್ಗೆ ಏನು ಅನ್ಸಿದ್ ಮಾಡ್ರಿ, ನಮ್ಗೆ ಈ ತರ ನಡೆಯಂಗಿಲ್ಲ, ನಿಮ್ಗೆ ಏನ್ ಸರ್ ಮತ್ತೆ ಕರ್ಜೋ ಅಂದ್ರೆ ನೀವು ನಮ್ಗೆ ಮಾತಾಡ ಕೊಡ್ರಲ್ಲ ಅಲ್ರಿ, ನೀವು ಮಾತಾಡೋ ಕೊಡಂಗಿಲ್ಲ, ಬಾಯ್ ಸಿಕ್ಕಿದಲ್ಲ ನೀವು ಮಾತಾಡ ಕೊಡ್ತಾ ಇಲ್ಲ ಸರ್, ನಾ ರಾಜಕೀಯ ಬಿಟ್ಟು ಮನ್ಯಾಗ ಕುಡ್ರಾಗ್ತಾ ಇರೋದು ಹೆದರಾವಲ್ಲ, ನೀವು ಹೆದರ್ಸ್ತಿದ್ರೆ ಹೆದರಾವಲ್ಲ, ಹೆದರೋದ್ ತಯಾರಿಲ್ಲ, ನಾ ಹೆದರೋದಿಲ್ಲ, ನೀವು ಏನು ಕೆಟ್ಟ ಮಾಡೋರು ಅಷ್ಟೇ ಮಾಡ್ರಿ, ನಿಮ್ಗೆ ಸರಿ ಅನಿಸಿದ್ರೆ ಮಾಡ್ರಿ, ನಿಮ್ಗೆ ನ್ಯಾಯವಾಗ ಅನಿಸಿದ್ರೆ ಮಾಡ್ರಿ, ನಾವು ಮನ್ಯಾಗ ಕೂಡ್ತೀವಿ, ಆದ್ರೆ ಹೆದರೋದ್ ಪ್ರಶ್ನೆ ಇಲ್ಲ ಅಲ್ರಿ, ನೀವು ಎಲ್ಲರೂ ಒಮ್ಮೆ ಮಾತಾಡ್ತೀರಿ, ನಮ್ದು ಯಾಕೆ ಕೇಳಂಗಿಲ್ಲ, ನೀವು ನಮ್ದು ಯಾಕೆ ಕೇಳಂಗಿಲ್ಲ, ಇದು ಪ್ರಶ್ನೆ, ನಮ್ದು ಕೇಳ್ಬೇಲ್ ನೀವು ಮಾತಾಡ್ರಿ, ನಾವು ಕಾಗ ಹರಾಯಿಸಿ ಬರೋದೆ ಇಲ್ರಿ, ಇಲ್ಲ ಇದು ಪ್ರತಿ ಸಲ ನೋಡ್ತೀವಿ, ನೀವು ಮಾತಾಡೋನು ಕೂಡ ಇಲ್ಲ, ಇದು ಬೇಗ ಅಷ್ಟು ನಾವು ಮೀಡಿಯಾದವ್ರಿಗೆ ನೋಡ್ತಿವಲ್ಲ ರೀ, ಕೇಳ್ತಾರೆ ಶಾಂತಾಗಿ, ಯಾಕಂದ್ರೆ ನೀವು ಅದು ಹೇಳೋದು ಅವಶ್ಯಕತೆ ಇಲ್ಲ, ಹೌದು ಮತ್ತೆ ನಮ್ದೇ ನೀವು ಮಾತಾಡ್ತೀರಿ, ನೀವು ಹಂಗೆ ನಾವು ಹಂಗೆ ಅಂತ ಹೇಳ್ತೀರಿ, ನಿಮ್ದು ಹೇಳಕ್ ಬೇಡ ಅಂದ್ರೆ ನೀವು ದೇವ್ರ ಹೌದಾ? ದೇವ್ರ ನಮಸ್ಕಾರ, ಕ್ಷಮಿಸ್ರೆ ದೇವ್ರ ನಮಸ್ತು, ಎಲ್ಲ ನಿಮ್ದು ಪದ್ಧತಿ ಅಲ್ಲಿದ
ನಿಮ್ದು ಪದ್ಧತಿ ಅಲ್ಲ, ಪದ್ಧತಿ ಅಲ್ಲಿ ಯಾರು ಆರೋಪ ಮಾಡಿಲ್ಲ, ತೋರ್ಸಲ್ ಅಂತಿಲ್ಲ. ನೀವು ಪೇಶಲ್ ಇದ್ ಯಾಕೆ ಮಾಡಿಲ್ಲ ಅಂತ ಅದೇವ್ ನನ್ ಕನ್ನಡ, ನನ್ಗ ಅಷ್ಟು ಕೆಟ್ಟ ಕನ್ನಡ ಇಲ್ಲ. ಇಲ್ಲ ನೀವು ಪೇಶಲ್ ಸರ್ ನೀವು ಮಾತಾಡೋದು ಕೊಟ್ಟಿಲ್ಲ, ನನ್ನ ಮಾತಾಡೋದು ಕೊಟ್ಟಿಲ್ಲ. ನಂದು ನಂದು ಮುಗಿದ ಮೇಲೆ ಮಾತಾಡ್ತಿದ್ರು ಚಲೋ. ಮಾತಾಡಿದ್ರಿ ತೋರ್ಸಿಲ್ಲ ಅಂದಿಲ್ಲ ಸರ್, ತೋರ್ಸಿಲ್ಲ ಅಂದಿಲ್ಲ. ನಾನು ರಿಪೀಟ್ ಮಾಡ್ರಿ, ಈಗ ರಿಪೀಟ್ ಮಾಡ್ರಿ. ನಾ ತೋರ್ಸಿಲ್ಲ ಅಂದಿಲ್ಲ, ಸ್ಪೆಷಲ್ ಯಾಕೆ ಮಾಡಿಲ್ಲ ಅಂತ ಕೇಳಕತ್ತೇನೆ. ಮಾಡ್ರಿ ಮಾಡ್ರಲ್ಲ ಮಾಡ್ರಿ, ಕ್ಷಮೆ ಕೇಳ್ತೇನೆ. ಇಮಿಡಿಯೇಟ್ ಕ್ಷಮೆ ಕೇಳ್ತೇನೆ, ನಾ ಇಮಿಡಿಯೇಟ್ ಕ್ಷಮೆ ಕೇಳ್ತೇನೆ. ಇಮಿಡಿಯೇಟ್ ಇಮಿಡಿಯೇಟ್ ಅಲ್ರಿ, ಇಮಿಡಿಯೇಟ್ ಕ್ಷಮೆ ಕೇಳ್ತೇನೆ. ತೋರ್ಸಿಲ್ಲ ತೋರ್ಸ್ರಿ 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 ಸರ್. ನೀವೇನ್ ಮಾಡ್ರ ಎಲ್ಲ ಸರಿ, ಮತ್ತ ನಾವು ನಾವು ನಿಮ್ಮ ಕಡೆ ಹಾಡ್ರಾಗೆ ನೀವೇನ್ ಮಾತಾಡ್ತೀರಿ ನಾವು ಕೇಳ್ಕೋಬೇಕು ಸರ್. ಇಲ್ರಿ ಜಿಲ್ಲಾಧ್ಯಕ್ಷ ಮನುಷ್ಯ ಅಲ್ಲೇನ, ಅವನ್ಗೇನ್ ಕೆಟ್ಟ ಅನ್ಸಾಗಿಲ್ಲೇನ ಪತ್ರಕರ್ತ? ಖರೆ ಏನ್ ಅದು ಪದ್ಧತಿ ಇದೆ, ನೀವು ಮಾತಾಡೋನು ಕೊಡಂಗಿಲ್ರಿ ಸರ್. ನಮಗೂ ನೋಡ್ರಿ, ಇಲ್ಲ ಇದು ಫಸ್ಟ್ ಟೈಮ್ ನಂಗ ಮಾತಾಡ್ಬೇಕು ಅನಿಸ್ತು, ಯಾಕಂದ್ರೆ ನೀವು ನಮ್ಮ ಮಾತಾಡೋನು ಕೊಡೋದಿಲ್ಲ, ಮಾತಾಡೋನು ಕೊಡೋದಿಲ್ಲ. ಇಲ್ಲ ಮಾತಾಡೋದು ಕೊಡೋದಿಲ್ಲಲ್ಲ ನೀವು. ಈಗ ನೋಡ್ರಿ ನಿಮ್ಗೆ ಇಷ್ಟ, ನಮ್ಮ ಸಂವಿಧಾನ ಇಷ್ಟು ಒಳ್ಳೆ ಅಧಿಕಾರ ಕೊಟ್ಟಿದ್ಲ, ಆ ಥರದ ದುರುಪಯೋಗ ಆಗ್ಬಾರ್ದು ನಮ್ಮ ವಿನಂತಿ. ನಮಗೆ ಗೊತ್ತಿಲ್ಲ ಸರ್, ನಿಮ್ಗೆ ಗೊತ್ತಿಲ್ಲ. ಆಯ್ತು ಸರ್, ನಾ ಏನ್ ಕೇಳಿ ನಿಮ್ದ ಈಗ ತಿಳ್ಕೊ, ನೀವ್ ಒಂದು ಪ್ರಶ್ನೆ ಕೇಳ್ದಲ್ಲ ಉತ್ತರ ಕೊಡ್ಬೇಕು ಅಲ್ರಿ ಮಂಜು, ಅದ್ ಕೇಳ್ರಿ. ಈಗ ನೀವು ಪ್ರಶ್ನೆ ಕೇಳ್ದ್ಮೇಲೆ ನಾ ಉತ್ತರ ಕೊಡ್ಬೇಕು ಬೇಡ? ಇಲ್ಲ ಇಲ್ಲ ನೀವು ಇಲ್ಲ 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 ನಾ ಮಾಡಿಲ್ಲ. ನಾ ವಿನಂತಿ ರಿಪೀಟ್ ಮಾಡ್ರಿ, ರಿಪೀಟ್ ಮಾಡ್ರಿ, ರಿಪೀಟ್ ಮಾಡ್ರಿ ಸರ್. ಇಲ್ಲ ಶಮಿಸ್ಬೇಕು, ನಮ್ಗೇನ್ ಪ್ರೂಫ್ ಮಾಡೋದು ಅವಶ್ಯಕತೆ ಇಲ್ಲ. ಶಮಿಸ್ರಿ ನಿಮ್ ಮೇಲೆ ಬಿಟ್ಟಿದ್ದ, ಶಮಿಸ್ರಿ ನೋಡ್ರಿ. ಈ ಸಮಯ ಈ ಸಮಯ ಕೇಳ್ದು ಮುಗಿತು. ನಾ ರಾಜಕೀಯ ಬಿಟ್ಟು ಮನೆ ಕೊಡಕ್ಕೆ ನಂಗೆ ಇಷ್ಟ, ನೀವ್ ಇಷ್ಟ ಇದು ಮಾಡಾಕದ್ರಿ. ನಾವು ಕ್ಷಮೆ ಕೇಳ್ರ ಮುಗಿತಲ್ಲ, ಕ್ಷಮೆ ಕೇಳ್ರ ಮುಗಿತಲ್ಲ, ಕ್ಷಮೆ ಕೇಳ್ದಲ್ಲ ಕೈ ಮುಗಿದು ಮತ್ತೆ ನಿಮ್ ಕಾಲು ಹಿಡಿಬೇಕಾ? ನೀವ್ ಇಷ್ಟ ಇದು ಮಾಡಾಕದ್ರಿ. ನಾವು ಕ್ಷಮೆ ಕೇಳ್ದು ಮುಗಿತಲ್ಲ. या पत्रकार परिषदेमध्ये खासदार मंगला आंगडी, राज्य प्रवक्ता एम बी चिरली, उत्तरचे आमदार अनिल बेनकेसह इतर उपस्थित होते. यावेळी प्रवक्ता एम बी चिरली यांनी काँग्रेसच्या प्रजाध्वनी संदर्भात बोलताना म्हणाले की काँग्रेस सरकार 200 वॅट विद्युत मोफत देणार असल्याचे सांगून जनतेची दिशाभूल करत असल्याचा आरोप त्यांनी केला आहे. यानंतर उत्तरचे आमदार अनिल बेनके यांनीही उत्तर मतक्षेत्रामध्ये अनेक विकास कार्य झाली आहेत, गेल्या 5 वर्षात जे होऊ शकले नाही ते आपण करून बेळगाव सुंदर बनवले असल्याचे ते म्हणाले. महादेव पवार, केएनएन सिटी न्यूज, बेळगाव.